Clause 10, pair of linear equations in two variables. Exercise 3.3 alliro problems kadana ee video dalli solve madana. First main, solve the following pair of linear equations by the substitution method. Nodi naviga agle pair of linear equation kadana graphical method alli solve madodana kaltidivi. Adre ee exercise alli namige substitution method alli solve madi anta helidare. Okay, first problem, x plus y is equal to 14, x minus y is equal to 4. Okay, now the first equation is 1 and tagontini, second equation nano 2 and tagontivi. Okay, solution. Now the solution on the equation 1 and equation 2. Elderly, other one the equation na togobeko, other nane martini, equation 1 and tagontini. From equation 1, nodi equation 1 anna tagondini ee equation 1 inda nan yen maadbeku ante helidre x or y ee eradralli yavudadru ond value anna find maadkobeku nan em maartini x value anna find maadkontini agare x value find maadbeku andre x jothege y ide alva ee y anna em maadana aa side ge transfer anna maartini x ide alla x aage odito is equal to 14 aage odito plus y irodhu transfer attashe enagutte minus y agutte alva plus y irodana is equal to aa side ge andre adra opposite side ge transfer maadidtashe enagutte plus irodhu minus aagoyitu agare x ina value en bantu x is equal to 14 minus y bantala idu x value aagirutte idana nanu equation 3 anta tagontini. Okay, nan illi equation 1 anna tagondu x value anna find maadirodrinda ee x value anna equation 2 alli en maartini substitution anna maartini. Okay, nodi substitute x is equal to 14 minus y in equation 2. Innomme helthini nodi nan equation 1 anna tagondu x value anna find maadirodrinda ee x value anna equation 2 alli substitution anna maartta idini. Okay, equation 2 anna barkondidini x minus y is equal to 14. Nodi x value idiyala ee x value anna x place ge en maadbeku naniga substitution anna maadkobekagutte hagadre x value enide 14 minus y ide minus y age barkondidini artha aagtide alva ee x value eno 14 minus y ಆಗಿದೆ ಹಾಗಾಗಿ x ಪ್ಲೇಸ್ ಅಲ್ಲಿ 14 minus y ಅನ್ನು ಬರೆದಿದ್ದೀನಿ ಮೈನಸ್ y ಇರೋದು ಮೈನಸ್ y ಹಾಗೆ ಬರ್ಕೊಂಡಿನಿ ಈಸ್ ಈಕ್ವಲ್ ಟು 4 ಇಲ್ಲೆಲ್ಲಾದರೂ ನಮಗೆ ಲೈಕ್ ಟರ್ಮ್ಸ್ಗಳು ಇದೆ ಅಂದರೆ ಎಸ್ ನೋಡಿ y ಎರಡು ಲೈಕ್ ಟರ್ಮ್ಸ್ ಆಗಿದೆ ಹಾಗಾದ್ರೆ ಇದನ್ನು ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ 14 ಅನ್ನು ಹಾಗೆ ಬರಿತೀನಿ ನೋಡಿ y ವೇರಿಯಬಲ್ ಅಲ್ವಾ ವೇರಿಯಬಲ್ ಪಕ್ಕದ ನಂಬರ್ ಇಲ್ಲ ಅಂದರೆ 1 ಇರುತ್ತೆ ಇಲ್ಲೂ ನೋಡಿ y ಪಕ್ಕದ ನಂಬರ್ ಇಲ್ಲ ಅಂದರೆ 1 ಇದೆ ಓಕೆ ಇಲ್ಲಿ ನೋಡಿ ಮೈನಸ್ ಮೈನಸ್ ಎರಡು ಮೈನಸ್ ಮೈನಸ್ ಇದೆ ಸೇಮ್ ಸೈನ್ ಇತ್ತು ಅಂದರೆ ನಾವೇನು ಮಾಡಬೇಕು ಅಡಿಷನ್ ಅನ್ನು ಮಾಡಬೇಕು 1ಗೆ 1 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ 2 ಬರುತ್ತೆ ವೇರಿಯಬಲ್ ವೈಗೆ y ಬರಿತೀನಿ ಆದರೆ ಬಿಗ್ಗರ್ ನಂಬರ್ನ ಸೈನ್ ಬರಬೇಕು ಎರಡು ಸೇಮ್ ನಂಬರ್ ಆಗಿರೋದ್ರಿಂದ ಎರಡಕ್ಕೂ ಮೈನಸ್ ಇರೋದ್ರಿಂದ ಮೈನಸ್ 2y ಬರುತ್ತೆ ಈಸ್ ಈಕ್ವಲ್ ಟು 4 ಈ ನಾನೇನು ಮಾಡಬೇಕು ಇದಿಷ್ಟು ಕಂಪ್ಲೀಟ್ ಈಕ್ವೇಷನ್ ನೋಡಿದರೆ ಇದರಲ್ಲಿ ವೇರಿಯಬಲ್ y ಮಾತ್ರ ಇದೆ ಹಾಗಾದರೆ ನಾನೀಗ y ವ್ಯಾಲ್ಯೂನ ಫೈಂಡ್ ಮಾಡ್ಬೋದು ನೋಡಿ y ವ್ಯಾಲ್ಯೂನ ಫೈಂಡ್ ಮಾಡಬೇಕು ಅಂತ ಅಂದ್ಕೊಂಡಾಗ y ಏನಾಗಿದೆ ನೆಗೆಟಿವ್ ಆಗಿದೆ y ನನಗೇನಾಗಿರ್ಬೇಕು ಯಾವಾಗ ಪಾಸಿಟಿವ್ ಆಗಿರಬೇಕು y ನೆಗೆಟಿವ್ ಆಗಿರೋದ್ರಿಂದ ಈ yನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಈ ಪ್ಲಸ್ 4 ಇದೆಯಲ್ಲ ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಏನಾಗುತ್ತೆ ಪ್ಲಸ್ 14 ಹಾಗೆ ಇದೆ ನೋಡಿ ಪ್ಲಸ್ 4 ಇರೋದು ಈ ಸೈಡ್ ಬಂದ ತಕ್ಷಣ ಏನಾಗುತ್ತೆ ಪ್ಲಸ್ ಇರೋದು ಮೈನಸ್ 4 ಆಯಿತು ಈಸ್ ಈಕ್ವಲ್ ಟು ಮೈನಸ್ 2 ವೈ ಇರೋದು ಆ ಸೈಡಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಪ್ಲಸ್ 2 ವೈ ಆಯಿತು ಓಕೆ ಸಾಲ್ವ್ ಮಾಡ್ಕೊಳೋಣ ನೋಡಿ 14 4 ಇದೆ ಇದನ್ನು ನಾನೀಗ ಸಾಲ್ವ್ ಮಾಡ್ಬೋದು ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ಸು ಮೈನಸ್ಸು ಆಪೋಸಿಟ್ ಸೈನ್ ಇತ್ತು ಅಂದರೆ ಏನು ಮಾಡ್ತೀವಿ ಸಬ್ಟ್ರಾಕ್ಷನ್ ಮಾಡ್ತೀವಿ 14ನಲ್ಲಿ 4ನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ 10 ಬರುತ್ತೆ ಈ ಎರಡರಲ್ಲಿ ಬಿಗ್ಗರ್ ನಂಬರ್ ಯಾವುದು 14 14 ಸೈನ್ ಏನಿದೆ ಪ್ಲಸ್ ಇದೆ ಯಾವಾಗಷ್ಟೇ ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಏನೇ ಮಾಡ್ಕೊಳ್ಳಿ ನೀವು ಬಿಗ್ಗರ್ ನಂಬರ್ ಸೈನ್ ಬರಬೇಕು ಇಲ್ಲಿ 14 ಬಿಗ್ಗರ್ ಆಗಿರೋದ್ರಿಂದ ಇದರ ಸೈನ್ ಏನಿದೆ ಪ್ಲಸ್ ಇದೆ ಪ್ಲಸ್ 10 ಆನ್ಸರ್ ಆಯಿತು ಈಸ್ ಈಕ್ವಲ್ ಟು 2y y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 2 ಅನ್ನು ನಾನೇನು ಮಾಡಬೇಕು ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು 2 ಮತ್ತು ವೈನ ನಡುವೆ ಇಂಟು ಇದೆ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ ಡಿವೈಡ್ ಬೈ ಆಗೋಗುತ್ತೆ ಅರ್ಥ ಆಗ್ತಿದೆಯಲ್ವಾ ಇವೆರಡರ ನಡುವೆ ಇಂಟು ಇರೋದ್ರಿಂದ 2 ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಯಿತು ಡಿವೈಡ್ ಆಯಿತು ಈಸ್ ಈಕ್ವಲ್ ಟು ವೈ ನೋಡಿ ಎರಡು ಏನಾರು ಡಿವೈಡ್ ಆಗುತ್ತೆ ಅಂದರೆ ಎಸ್ 2 ಟೇಬಲ್ ಡಿವೈಡ್ ಆಗುತ್ತೆ 2 1 ಸಾ 2 2 5 ಸಾ 10 ಆಯಿತು 5 ಈಸ್ ಈಕ್ವಲ್ ಟು ವೈ ಆಯಿತು ದೇರ್ ಫೋರ್ ವೈ ಈಸ್ ಈಕ್ವಲ್ ಟು 5 ನನಗೇನಾಯಿತು
y ವ್ಯಾಲ್ಯೂ ಸಿಕ್ಕೋಯ್ತು. ಈಗ ಏನು ಮಾಡೋಣ, ಈ y ವ್ಯಾಲ್ಯೂ ಇದೆಯಲ್ಲ, ಈ y ವ್ಯಾಲ್ಯೂವನ್ನು ನೋಡಿ, ಈಕ್ವೇಶನ್ 3 ಇದೆಯಲ್ಲ, ಇಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನನಗೆ x ವ್ಯಾಲ್ಯೂ ಸಿಗುತ್ತೆ. ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 5 ಇನ್ ಈಕ್ವೇಶನ್ 3. ಓಕೆ, ಈಕ್ವೇಶನ್ 3 ನಮಗೆ ಮೇಲ್ ಬಂದಿದೆ, ಈಕ್ವೇಶನ್ 3ಯನ್ನು ಬರ್ಕೊಳ್ತೀನಿ. x ಈಸ್ ಈಕ್ವಲ್ ಟು 14 ಮೈನಸ್ ವೈ ಇದೆ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ ಅಂದರೆ ಎಷ್ಟು ಬಂದಿದೆ ವ್ಯಾಲ್ಯೂ ನನಗೆ, 5 ಬಂದಿದೆ, 5 ಅಂತ ಬರ್ಕೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ಸು ಮೈನಸ್ ಇದೆ, ಸಬ್ಟ್ರಾಕ್ಷನು. 14ನಲ್ಲಿ 5ನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 9 ಬರುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, ಪ್ಲಸ್ 9. 14 ಬಿಗ್ಗರ್ ಆಗಿರೋದು ನಾವು, ಎಕ್ಸ್ ವ್ಯಾಲ್ಯೂ ಪ್ಲಸ್ 9 ಆಯಿತು. ವೈ ವ್ಯಾಲ್ಯೂ ಏನಾಗಿದೆ, ಪ್ಲಸ್ 5 ಆಯಿತು. ಹಾಗಾದರೆ ಈ ಲೀನಿಯರ್ ಈಕ್ವೇಷನ್ ಸೊಲ್ಯೂಷನ್ ಏನಾಗಿರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 9 ಆ್ಯಂಡ್ ವೈ ಈಸ್ ಈಕ್ವಲ್ ಟು 5 ಆಗಿರುತ್ತೆ. ಸೆಕೆಂಡ್ ಪ್ರಾಬ್ಲಮ್, ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3, ಎಸ್ ಬೈ 3 ಪ್ಲಸ್ ಟಿ ಬೈ 2 ಈಸ್ ಈಕ್ವಲ್ ಟು 6. ನಾವೀಗಾಗಲೇ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರೋ ಪ್ರಕಾರನೇ ಫಸ್ಟ್ ಈಕ್ವೇಷನ್ನ 1 ಅಂತ, ಸೆಕೆಂಡ್ ಈಕ್ವೇಷನ್ನ 2 ಅಂತ ತೊಗೊಂಡು ನಾವು ಸಾಲ್ವ್ ಮಾಡ್ಬೋದು. ಆದರೆ ಈ ಸೆಕೆಂಡ್ ಈಕ್ವೇಷನ್ ನಮಗೆ ಫ್ರ್ಯಾಕ್ಷನ್ ಬಂದಿರೋದ್ರಿಂದ ನಾವು ನೆಕ್ಸ್ಟ್ ಸಾಲ್ವ್ ಮಾಡುವಾಗ ಸ್ವಲ್ಪ ಏನಾಗ್ಬೋದು, ಕಾಂಪ್ಲಿಕೇಟೆಡ್ ಆಗ್ಬೋದು. ಅದಕ್ಕೋಸ್ಕರ ಈ ಸೆಕೆಂಡ್ ಈಕ್ವೇಷನ್ ಇದೆಯಲ್ಲ, ಇದು ಫ್ರ್ಯಾಕ್ಷನ್ ಇರೋದನ್ನು ಫ್ರ್ಯಾಕ್ಷನ್ ಇಲ್ಲದೇ ಇರೋ ಹಾಗೆ ನಾವೇನು ಮಾಡ್ಬೋದು, ಕನ್ವರ್ಟ್ ಮಾಡಿ ನಾವು ಸೊಲ್ಯೂಷನನ್ನು ಫೈಂಡ್ ಮಾಡ್ಬೋದು. ಓಕೆ, ಹಾಗಾದರೆ ಯಾವ ರೀತಿಯಾಗಿ ಇದು ಫ್ರ್ಯಾಕ್ಷನ್ ಬರದೇ ಇರೋ ಹಾಗೆ ಮಾಡ್ಬೋದು ಅಂತ ಹೇಳಿದರೆ, ನೋಡಿ ಈಕ್ವೇಷನ್ 2 ಇದೆಯಲ್ಲ, ಇದನ್ನು ಬರ್ಕೊಡ್ತೀನಿ ನಾನು. ಎಸ್ ಬೈ 3 ಪ್ಲಸ್ ಟಿ ಬೈ 2 ಈಸ್ ಈಕ್ವಲ್ ಟು 6. ಓಕೆ, ಅಲ್ಲಿ ಡಿನಾಮಿನೇಟರಲ್ಲಿ 3 ಮತ್ತು 2 ಇದೆಯಲ್ವ, ಇದಕ್ಕೆ ಎಲ್ಸಿಯಮನ್ನು ತೊಗೊಳ್ಳೋಣ. 3 ಮತ್ತು 2 ಅನ್ನು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಯಾವುದರಿಂದ ಅಂದರೆ ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು. ಫಸ್ಟ್ ಪ್ರೈಮ್ ನಂಬರ್ 2 ಅಲ್ವಾ, ನೋಡಿ 2 ಇಂದ ಡಿವೈಡ್ ಆಗುತ್ತೆ, 2 ಇಂದ 3 ಹೋಗೋದಿಲ್ಲ, ಹಾಗೆ 3 ಬರ್ಕೊಳ್ತೀನಿ. 2 ಒನ್ಸ 2 ಹೋಯಿತು. ನೆಕ್ಸ್ಟ್ ಪ್ರೈಮ್ ನಂಬರ್ 3 ಅಲ್ವಾ, 3 ಒನ್ಸ ಹೋಯಿತು, 1 ಹಾಗೆ ಬರುತ್ತೆ. ಹಾಗಾದರೆ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು, ಇವನ್ ಮಲ್ಟಿಪ್ಲೈ ಮಾಡಬೇಕಲ್ಲ, 2 ಇಂಟು 3, 2 3 ಸಹ 6. ಹಾಗಾದರೆ ಎಲ್ ಸಿ ಎಮ್ ಎಷ್ಟು ಬಂತು, 6 ಬಂತು, ಈಸ್ ಈಕ್ವಲ್ ಟು 6 ಅನ್ನು ಬರೀತೀನಿ. ಓಕೆ, ಇಲ್ಲೇನಾಗಿದೆ, ಡಿನಾಮಿನೇಟರಲ್ಲಿ 3 ಇತ್ತು, ಕೆಳಗಡೆ ಎಲ್ ಸಿ ಎಮ್ 6 ಬಂದಿದೆ ಅಲ್ವಾ, 3ಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ, 3 2 ಸಹ. ಹಾಗಾದರೆ ನಾವು ಡಿನಾಮಿನೇಟ್ರಿಗೆ 2 ಮಲ್ಟಿಪ್ಲೈ ಮಾಡಿದರೆ ನ್ಯೂಮರೇಟ್ರಿಗೂ 2 ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ 2 ಇದ್ದಿದ್ದು 6 ಆಗಿದೆ, 2ಗೆ ಏನು ಮಲ್ಟಿಪ್ಲೈ ಮಾಡಿದರೆ 6, 3 ಮಲ್ಟಿಪ್ಲೈ ಮಾಡಿದರೆ 2, 3 ಸಹ 6. ಹಾಗಾದರೆ ನ್ಯೂಮರೇಟ್ರಿಗೂ 3 ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ ಈ ಮಲ್ಟಿಪ್ಲೈ ಮಾಡಿ ಬರೆಯೋಣ. ನೋಡಿ, ಎಸ್ ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ ಕೋಎಫಿಷಿಯೆಂಟ್ ಒಂದಿರುತ್ತೆ, 2 ಒನ್ ಸಹ 2, ಎಸ್ ಪ್ಲಸ್ಸಿಗೆ ಪ್ಲಸ್ ಬರೀತೀನಿ. ಇಲ್ಲೂ ಅಷ್ಟೇ, ಕೋಎಫಿಷಿಯೆಂಟ್ ಏನಿಲ್ಲ ಅಂದರೆ 1 ಇರುತ್ತೆ, 3 ಒನ್ ಸಹ 3 ಟಿ. ಓಕೆನಾ, ಈ ಡಿವೈಡ್ ಬೈ 6 ಇದೆಯಲ್ಲ, ಇದನ್ನೇ ಮಾಡೋಣ, ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 2 ಎಸ್ ಪ್ಲಸ್ 3 ಟಿ ಈಸ್ ಈಕ್ವಲ್ ಟು 6 ಇಂಟು 6 ಬಂತು. 2 ಎಸ್ ಪ್ಲಸ್ 3 ಟಿ ಈಸ್ ಈಕ್ವಲ್ ಟು 6 36 ಬಂತು. ಓಕೆ, ಹಾಗಾದರೆ ಫಸ್ಟ್ ಈಕ್ವೇಷನ್ ಏನಿದೆ, ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3, ಇದನ್ನು ನಾನು ಏನು ಮಾಡ್ತೀನಿ, 1 ಅಂತ ತೊಗೊಳ್ತೀನಿ. ಇದು ನಾನು ಈಕ್ವೇಷನ್ 2 ಅನ್ನು ಏನು ಮಾಡಿದಲ್ವಾ, ಸಿಂಪ್ಲಿಫೈ ಮಾಡ್ಕೊಂಡಿನಿ ಅಲ್ವಾ, ಇದನ್ನು ನಾನು 2 ಅಂತ ತೊಗೊಂಡು ಸಾಲ್ವ್ ಮಾಡ್ತೀನಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೋಡಿ, ಇದನ್ನು 1 ಅಂತ ತೊಗೊಂಡು ಇದನ್ನು 2 ಅಂತ ತೊಗೊಂಡು ನೀವು ಸಾಲ್ವ್ ಮಾಡಿದರೆ ಆನ್ಸರ್ ಬರುತ್ತೆ. ಆದರೆ ಸಿಂಪ್ಲಿಫೈ ಮಾಡುವಾಗ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈಕ್ವೇಷನ್ 2 ಅನ್ನು ನಾನು ಅಂದರೆ ಫ್ರ್ಯಾಕ್ಷನ್ ಬರದೇ ಇರೋ ಹಾಗೆ ಕನ್ವರ್ಟ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ. ಈಗ ಏನು ಮಾಡೋಣಪ್ಪ ಅಂದರೆ, ಈ ಎರಡರಲ್ಲಿ ಈಕ್ವೇಷನ್ 1 ಇದೆ ಅಲ್ವಾ, ಹಾಗಾದರೆ ಈಕ್ವೇಷನ್ 1ನ್ನು ತೊಗೊಳ್ತೀನಿ. ಫ್ರಮ್ ಈಕ್ವೇಷನ್ 1, ಈಕ್ವೇಷನ್ 1 ಏನಿದೆ, ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3 ಇದೆಯಲ್ವಾ, ನಾನು ಎಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ತೀನಿ. ಹಾಗಾಗಿ ಮೈನಸ್ ಟಿಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಯಾವಾಗ ಏನಾಗುತ್ತೆ, ಎಸ್ ಹಾಗೆ ಇರುತ್ತೆ, 3. ಮೈನಸ್ ಟಿ ಇರೋದು ಆ ಸೈಡಿಗೆ ಟ್ರಾನ್ಸ್ಫರ್ ಆದರೆ ಮೈನಸ್ ಇರೋದು ಹೋದ ತಕ್ಷಣ ಏನಾಗುತ್ತೆ, ಪ್ಲಸ್ ಟಿ ಆಗೋಗುತ್ತೆ. ಹಾಗಾದರೆ ಎಸ್ ವ್ಯಾಲ್ಯೂ ಸಿಗ್ತಲ್ವ ನನಗೆ, ಇದನ್ನು ನಾನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ನಾನೀಗ ಈಕ್ವೇಷನ್ 1ನ್ನು ತೊಗೊಂಡು ಎಸ್ ವ್ಯಾಲ್ಯೂನ ಕಂಡುಹಿಡ್ಕೊಂಡಿರೋದ್ರಿಂದ ಇದನ್ನು ಎಸ್ ವ್ಯಾಲ್ಯೂನ ಏನು ಮಾಡ್ತೀನಿ, ಈಕ್ವೇಷನ್ 2ಅಲ್ಲಿ ಸಬ್ಸ್ಟಿಟ್ಯೂಟನ್ನು ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ ಇನ್ ಈಕ್ವೇಷನ್ 2. ಓಕೆ, ಈಕ್ವೇಷನ್ 2 ಇದೆಯಲ್ಲ, ಬರ್ಕೊಳ್ಳೋಣ. 2 ಎಸ್ ಪ್ಲಸ್ 3 ಟಿ ಈಸ್ ಈಕ್ವಲ್ ಟು 36. ಓಕೆ, ಎಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನನ್ನು ಮಾಡೋಣ. 2 ಇದೆ, 2 ಅನ್ನು ಹಾಗೆ ಬರ್ಕೊಳ್ತೀನಿ. 2 ಇಂಟು ಇರೋದ್ರಿಂದ ಬ್ರ್ಯಾಕೆಟನ್ನು ಹಾಕ್ಕೊಂಡು ಎಸ್ ವ್ಯಾಲ್ಯೂನ ಬರೀತೀನಿ ನಾನು. 3 ಪ್ಲಸ್ ಟಿ, ಬ್ರ್ಯಾಕೆಟನ್ನು
ಕ್ಲೋಸ್ ಮಾಡ್ತಾ ಇದ್ದೀನಿ. ಟೂಗೆ ಟೂ ಬರುತ್ತೆ, ಎಸ್ಸಿಗೆ ಎಸ್ ವ್ಯಾಲ್ಯೂನ ಬರ್ದೀನಿ. ನೆಕ್ಸ್ಟ್ ಏನಿದೆ ಹಾಗೆ ಬರೆಯೋಣ. ನೆಕ್ಸ್ಟು ಪ್ಲಸ್ 3t ಈಸ್ ಈಕ್ವಲ್ ಟು 36 ಆಯಿತು. ಓಕೆ, ಈ 2 ಅನ್ನು ಒಳಗಡೆ ಇರೋ ಎರಡೂ ಟರ್ಮ್ಗಳಿಗೂ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 2 3 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. 2 into t ಇದೆ, 2 into t ಮಾಡಿದರೆ 2t ಬರುತ್ತೆ, ಪ್ಲಸ್ 3t ಈಸ್ ಈಕ್ವಲ್ ಟು 36 ಆಯಿತು. ಓಕೆ, ಇಲ್ಲೇನಾದ್ರೂ ಲೈಟ್ ಟರ್ಮ್ಸ್ ಇದೆಯಾ ಅಂದರೆ ನೋಡಿ, ಇಲ್ಲೇ ಪಕ್ಕದಲ್ಲೇ ಇದೆ ಲೈಟ್ ಟರ್ಮ್ಸು, TT ಅಂತ ಇದೆ. ಓಕೆ, 6 ಗೆ 6 ಹಾಗೆ ಬರ್ಕೊಳ್ತೀನಿ. ಈ ಎರಡೂ ನಂಬರ್ಗಳ ಸೈನ್ ಏನಾಗಿದೆ ಅಂದರೆ ಪ್ಲಸ್ಸು ಪ್ಲಸ್ಸು ಇದೆ ಸೈನು, ಪ್ಲಸ್ಸು ಪ್ಲಸ್ಸು ಸೇಮ್ ಸೈನ್ ಇತ್ತು ಅಂದರೆ ಅಡಿಷನ್ ಮಾಡಬೇಕು. 2 ಗೆ 3 ಆ್ಯಡ್ ಮಾಡಿದರೆ ಏನು ಬರುತ್ತೆ, 5 ಬರುತ್ತೆ. ಟಿಗೆ ಟಿ ವೇರಿಯಬಲ್ ಬರಿತೀನಿ. ಎರಡರಲ್ಲಿ 3 ಬಿಗ್ಗರ್ ಆಗಿದ್ದಿಲ್ಲ, 3ನ ಸೈನ್ ಏನಿದೆ ಪ್ಲಸ್ ಇದೆ. ಓಕೆ, ಪ್ಲಸ್ಸನ್ನು ಬರ್ಕೊಳ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆ ಇದನ್ನ ಯಾಕೆ ನಾನು ಸಿಂಪ್ಲಿಫೈ ಮಾಡಿದೆ ಅಂದರೆ, ಈ ಎರಡೂ ಟರ್ಮ್ಗಳ ವೇರಿಯಬಲ್ಗಳು ಏನಾಗಿದೆ ಸೇಮ್ ಇರೋದ್ರಿಂದ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ದೀನಿ. ಈಸ್ ಈಕ್ವಲ್ ಟು 36. ಓಕೆ, ಇಲ್ಲಿ 36 ಇದೆ ನಂಬರು, ಇಲ್ಲಿ 6 ಇದೆ ನಂಬರು, ಹಾಗಾಗಿ ಈ 6ನ ಈ ಸೈಡ್ಗೆ ಏನು ಮಾಡೋಣ, ಟ್ರಾನ್ಸ್ಫರ್ ಮಾಡೋಣ. ಪ್ಲಸ್ YT ಈಸ್ ಈಕ್ವಲ್ ಟು 36. ನೋಡಿ, 6 ಪಕ್ಕದಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇರೋದು ಆ ಸೈಡ್ ಹೋದ ತಕ್ಷಣ ಏನಾಯಿತು, -6 ಆಗೋಯಿತು. 5t ಈಸ್ ಈಕ್ವಲ್ ಟು, ನೋಡಿ 36ಗೆ ಪ್ಲಸ್ ಇದೆ, ಪ್ಲಸ್ಸು ಮೈನಸ್ಸು ಆಪೋಸಿಟ್ ಸೈನ್ ಇದೆ ಅಂದರೆ ಏನು ಮಾಡಬೇಕು, ಸಬ್ಟ್ರಾಕ್ಷನ್ನು. 36ಅಲ್ಲಿ 6ನ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 30 ಬರುತ್ತೆ. 36 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಏನಿದೆ ಪ್ಲಸ್ ಬರುತ್ತೆ, ಪ್ಲಸ್ 30 ಆಯಿತು. ನನಗೆ ಟಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಈ 5ನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಟಿ ಈಸ್ ಈಕ್ವಲ್ ಟು 30/5 ಆಯಿತು. ನೋಡಿ, ಡಿವೈಡ್ ಆಗುತ್ತೆ ಅಂದರೆ ಎಸ್ 5ಇಂದ ಡಿವೈಡ್ ಆಗುತ್ತೆ. 5 1 5 5 6 30, ಹಾಗಾದರೆ 3 ವ್ಯಾಲ್ಯೂ ಏನು ಬರುತ್ತೆ, 6 ಬರುತ್ತೆ, ನನಗೆ ಟಿ ವ್ಯಾಲ್ಯೂ ಸಿಕ್ತು. ಈಗ ಏನು ಮಾಡ್ತೀನಪ್ಪ ಅಂದರೆ, ಈ ಟಿ ವ್ಯಾಲ್ಯೂ ಇದೆ ಅಲ್ಲ, ಇದನ್ನು ಈಕ್ವೇಷನ್ 3ಅಲ್ಲಿ ಏನು ಮಾಡೋಣ, ಸಬ್ಸ್ಟಿಟ್ಯೂಷನನ್ನು ಮಾಡೋಣ. ಸಬ್ಸ್ಟಿಟ್ಯೂಟ್ ಟಿ ಈಸ್ ಈಕ್ವಲ್ ಟು 6 ಇನ್ ಈಕ್ವೇಷನ್ 3. ನೋಡಿ, ಈಕ್ವೇಷನ್ 3ಅನ್ನು ನಾನು ಬರ್ಕೊಂಡಿದ್ದೀನಿ. ಎಸ್ ಈಸ್ ಈಕ್ವಲ್ ಟು 3+t. ಓಕೆ, ಎಸ್ ಈಸ್ ಈಕ್ವಲ್ ಟು 3+ ಟಿನ ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ, 6 ಬಂದಿದೆ ಅಲ್ವಾ, 6ಅನ್ನು ಹಾಕ್ಕೊಳ್ತೀನಿ. ಎಸ್ ಈಸ್ ಈಕ್ವಲ್ ಟು, ನೋಡಿ ಸೈನ್ ಏನಿದೆ ಪ್ಲಸ್ಸು ಪ್ಲಸ್ಸು ಇದೆ, ಸೇಮ್ ಸೈನ್ ಇದೆ ಅಂದರೆ ಅಡಿಷನ್ನು. 6ಗೆ 3 ಆ್ಯಡ್ ಮಾಡಿದರೆ 9 ಬರುತ್ತೆ, 6 ಬಿಗ್ಗರ್ ಆಗಿರೋದ್ರಿಂದ ಪ್ಲಸ್ 9 ಆಯಿತು. ಹಾಗಾದರೆ ಇನ್ನು ನಮಗೆ ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಸೊಲ್ಯೂಷನ್ ಏನಾಗಿರುತ್ತೆ, ಎಸ್ ಈಸ್ ಈಕ್ವಲ್ ಟು 9 ಆಗಿರುತ್ತೆ ಆ್ಯಂಡ್ ಟಿ ಈಸ್ ಈಕ್ವಲ್ ಟು 6 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.